ಗೈಸ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ 2021 ಕೂಡ ಒಂದು ಕ್ವಶನ್ ಕೇಳಿದ್ದಾನೆ. ಆ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಡಾಕ್ಟರ್ ಮೋಹನ್ ಈಸ್ ಎ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಹಿ ಕೀಪ್ಸ್ ಹಿಸ್ ಬುಕ್ಸ್ ಆನ್ ಕ್ಯಾಶ್ ಬೇಸಿಸ್. ದ ಸಮ್ಮರಿ ಆಫ್ ಕ್ಯಾಶ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2023 ಈಸ್ ಆಸ್ ಎಲ್ಡರ್. ನಮ್ಗೆ ಒಂದಷ್ಟು ಇನ್ಕಮ್ಸ್, ರೆಸಿಪ್ಟ್ಸ್, ಪೇಮೆಂಟ್ಸ್ ಕೊಟ್ಟಿದ್ದಾನೆ. ಆ ರೆಸಿಪ್ಟ್ಸ್ ಅಲ್ಲಿ ಯಾವ್ದಾವ್ದು ಇನ್ಕಮ್ಸ್, ಯಾವ್ದಾವ್ದು ಎಕ್ಸ್ಪೆನ್ಸಸ್ ಅಂತ ಐಡೆಂಟಿಫೈ ಮಾಡೋದೇ ಈ ಚಾಪ್ಟರ್ ಅಲ್ಲಿ ಒಂದು ದೊಡ್ಡ ಕೆಲಸ ನಮಗೆ. ಈಗ ನಾವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ನೋಡಬೇಕಾಗುತ್ತೆ. ಕಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24, ಟೇಕಿಂಗ್ ಇನ್ ಟು ಅಕೌಂಟ್ ದ ಫಾಲೋಯಿಂಗ್ ಫರ್ದರ್ ಇನ್ಫಾರ್ಮೇಶನ್. 1/2 ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಸನಲ್ ಯೂಸ್. 1/2 ಅಂದ್ರೆ ಅರ್ಧ ಕಾರ್ ಎಕ್ಸ್ಪೆನ್ಸಸ್ ಪರ್ಸನಲ್ ಯೂಸ್ ಮಾಡಿದ್ರೆ ಇನ್ ಅರ್ಧ ಪಕ್ಕ ಪ್ರೊಫೆಷನ್ ಗೆ ಯೂಸ್ ಮಾಡಿರ್ತಾನೆ. ಹಾಗಾದ್ರೆ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಮಗೆ ಎಷ್ಟಿದೆ ಅಂತ ಹೇಳಿದ್ರೆ ಕಾರ್ ಎಕ್ಸ್ಪೆನ್ಸಸ್ 60,000 rupees ಇದೆ. ಸೊ ಹಾಗಾದ್ರೆ ಕಾರ್ ಎಕ್ಸ್ಪೆನ್ಸಸ್ 60,000 ಅಲ್ಲಿ ಅರ್ಧ ಪ್ರೊಫೆಷನ್ ಇನ್ ಅರ್ಧ ಪರ್ಸನಲ್ ಪ್ರೊಫೆಷನ್ ಮಾತ್ರ ತಗೊಂಡಿದ್ವಿ. ಎರಡನೇದು ರೆಂಟ್ ಆಫ್ ಡಿಸ್ಪೆನ್ಸರಿ ಫಾರ್ 4 months ಆಫ್ ₹12,000 ಅಂಡ್ ಟೆಲಿಫೋನ್ ಬಿಲ್ ಆಫ್ 2,000 ಆರ್ ಔಟ್ ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದಾರೆ. ಗೈಸ್, ನಿಮ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಏನದು ಅಂತ ಹೇಳಿದ್ರೆ, ಸಿ ಕ್ವಶನ್ ಅಲ್ಲಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಕ್ಯಾಶ್ ಬುಕ್ ಕ್ಯಾಶ್ ಅಕೌಂಟ್ ಕೊಟ್ಟಿದ್ದಾಗ ನಾವು ಏನೇನು ಎಕ್ಸ್ಪೆನ್ಸಸ್ ಪೇಮೆಂಟ್ ಆಗಿದೆ, ಏನೇನು ಇನ್ಕಮ್ಸ್ ಬಂದಿದೆ, ಆಲ್ರೆಡಿ ಬಂದಿದೆ, ಅದನ್ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಹೊರತು ಯಾವುದೇ ಎಕ್ಸ್ಪೆನ್ಸಸ್, ಅದು ಪ್ರೊಫೆಷನ್ ಆಗಿರ್ಲಿ ಯಾವ ಪ್ರೊಫೆಷನ್ ಆಗಿರ್ಲಿ, ಅದು ಡ್ಯೂ ಇದ್ರೆ ಯಾವುದೇ ಕಾರಣಕ್ಕೂ ಎಲ್ಲೂ ತಗೊಳಕ್ಕೆ ಹೋಗಲ್ಲ. ಪೇಮೆಂಟ್ ಆಗಿದ್ರೆ ಮಾತ್ರನೇ ಕ್ಯಾಶ್ ಬುಕ್ ಅಲ್ಲಿ ಬರಿತೀವಿ, ಇನ್ಕಮ್ ಬಂದಿದ್ರೆ ಮಾತ್ರ ಕ್ಯಾಶ್ ಬುಕ್ ಅಲ್ಲಿ ಬರಿತೀವಿ, ಔಟ್ ಸ್ಟ್ಯಾಂಡಿಂಗ್ ಬರೋ ಅಂತದಿದ್ರೆ ಯಾವುದೇ ಕಾರಣಕ್ಕೂ ಬರೆಯಲ್ಲ. ಸೊ ದಯವಿಟ್ಟು ಎರಡನೇ ಅಡ್ಜಸ್ಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಮೂರನೇ ಪಾಯಿಂಟ್, ಕನ್ಸಲ್ಟೇಷನ್ ಫೀ ಇನ್ಕ್ಲೂಡಿಂಗ್ ರಿಸಿಪ್ಟ್ ಆಫ್ 60,000 ಫಾರ್ ಅಟೆಂಡಿಂಗ್ ಮೆಡಿಕಲ್ ಕ್ಯಾಂಪ್ ಇನ್ ಏಪ್ರಿಲ್ 2022 ಅಂತ ಹೇಳ್ತಾ ಇದ್ದಾರೆ. ಸೊ 22 ಏಪ್ರಿಲ್ 2002 ಇನ್ಕ್ಲೂಡ್ 60,000, ಇಟ್ ಬಿಲಾಂಗ್ಸ್ ಟು ಓದ್ ವರ್ಷದ್ದು. ಓಕೆನಾ, 19 ಅಂತ ಹೇಳಿದ್ರೆ ಓದ್ ವರ್ಷದ್ದು, ಓದ್ ವರ್ಷದ್ದು ಈ ವರ್ಷ ಬಂದಿದೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಇನ್ಕ್ಲೂಡ್ ಆಗಿದೆಯಂತೆ. ಸೊ ಅದಕ್ಕೋಸ್ಕರ ಕನ್ಸಲ್ಟೇಷನ್ ಫೀ ಎಷ್ಟಿದೆ ನೋಡೋಣ. ಕನ್ಸಲ್ಟೇಷನ್ ಫೀ 1,60,000 ಇದೆ. ಸೊ ಕನ್ಸಲ್ಟೇಷನ್ ಫೀ 1,60,000, ಇದರಲ್ಲಿ 60,000 rupees ಓದ್ ವರ್ಷದ್ದು ಇನ್ಕ್ಲೂಡ್ ಆಗಿದೆ. ನೋಡಿ, ಓದ್ ವರ್ಷ ಬಂದಿರಲಿಲ್ಲ, ಈ ವರ್ಷ ಬಂದಿದೆ. ಯಾವ ವರ್ಷ ರಿಸೀವ್ ಮಾಡಿರ್ತೀವಿ ಆ ವರ್ಷನೇ ನಾವು ಟ್ಯಾಕ್ಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಆ ಅಮೌಂಟ್ ಅನ್ನ ಇನ್ಕ್ಲೂಡ್ ಮಾಡಿದನಂತೆ, ಬಿದ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮೋಟಾರ್ ಕಾರ್ ಆನ್ 1/4/2022 ವಾಸ್ 1,27,200, ರೇಟ್ ಆಫ್ ಡಿಪ್ರಿಸಿಯೇಷನ್ 15% ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಇದಕ್ಕೆ ಡಿಪ್ರಿಸಿಯೇಷನ್ ಕೊಡಬೇಕು. ಡಿಪ್ರಿಸಿಯೇಷನ್ ಆನ್ ಕಾರ್, ನೋಡಿ, 1,27,000, ಇದೊಂದು ಕ್ಯಾಲ್ಕುಲೇಟ್ ಮಾಡ್ಬೇಕ. 15% ಅರ್ಧ, ಕ್ಯಾಲ್ಕುಲೇಟ್ ತಗೋಣ. ಸಿ 1,27,200 ಇಂಟು 15% ಇಂಟು 1/2 ಎಷ್ಟ್ ಬರುತ್ತೆ? 9,540 rupees ಅಷ್ಟು ಡಿಪ್ರಿಸಿಯೇಷನ್ ಪ್ರೊಫೆಷನ್ ಗೆ ಅಂತ ಆಗಿದೆ. ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಈಗ ನಾವು ಡೆಬಿಟ್ ಸೈಡ್ ಇಂದ ಬರೋಣ, ರೆಸಿಪ್ಟ್ ಸೈಡ್ ಇಂದ. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಯೂಸ್ ಅಂತ ಹೇಳಿದ್ದಾರೆ. ನೋಡಿ, ಲೋನ್ ತಗೊಂಡಿದ್ರೆ ಇನ್ಕಮ್ ಆಗಲ್ಲ, ಲೋನ್ ತಗೊಂಡ್ರೆ ಮತ್ತೆ ವಾಪಸ್ ಮಾಡಬೇಕಾಗುತ್ತೆ, ಅದು ಇನ್ಕಮ್ ಆಗಲ್ಲ. ಸೇಲ್ ಆಫ್ ಮೆಡಿಸಿನ್ ಇಲ್ಲಿ ತಗೊಳ್ಬೇಕಾಗುತ್ತೆ. ಸೇಲ್ ಆಫ್ ಮೆಡಿಸಿನ್ ಅಮೌಂಟ್ 2,65,000. ಕನ್ಸಲ್ಟೇಷನ್ ಫೀ ತಗೊಳ್ಬೇಕಾಗುತ್ತೆ. ಕನ್ಸಲ್ಟೇಷನ್ ಫೀ ಆಲ್ರೆಡಿ ಯಾವಾಗಿದೆ, ಸಾರಿ,
ವಿಸಿಟಿಂಗ್ ಫೀಸ್, ವಿಸಿಟಿಂಗ್ ಫೀ 30,000 ರುಪೀಸ್, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡ್ತೀವಿ, ಗಿಫ್ಟ್ ಫ್ರಮ್ ಫಾದರ್ ಇಲ್ಲ ಅವರ ಮಾವ ಕೊಟ್ಟಿದ್ದಂತೆ ಗಿಫ್ಟ್ ಅದು ಪರ್ಸನಲ್ ಗಿಫ್ಟ್ ಆಗುತ್ತೆ, ಗಿಫ್ಟ್ ಫ್ರಮ್ ಪೇಷಂಟ್ ತಗೊಳ್ಬೇಕಾಗುತ್ತೆ, ಗಿಫ್ಟ್ ಫ್ರಮ್ ಪೇಷಂಟ್ 20,000 ರುಪೀಸ್, ಇಷ್ಟು ಇನ್ಕಮ್ಸ್ ಆಗುತ್ತೆ. ಎಕ್ಸ್ಪೆನ್ಸಸ್ ನೋಡೋಣ, ಕಾಸ್ಟ್ ಆಫ್ ಮೆಡಿಸಿನ್ ಅಂದ್ರೆ ಎಷ್ಟಕ್ಕೆ ಮೆಡಿಸಿನ್ ಅನ್ನ ಪರ್ಚೇಸ್ ಮಾಡಿದ್ದೀವಿ, ಅದು ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿದ್ವಿ, 1,20,000 ರುಪೀಸ್ ಇದೆ. ಜನರಲ್ ಎಕ್ಸ್ಪೆನ್ಸಸ್ ಅದು ಪ್ರೊಫೆಷನ್ ದೇ ಆಗುತ್ತೆ 4,500. ಹಾಗೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಆಗಿದೆ, ಸ್ಯಾಲರೀಸ್ 12,000. ರೆಂಟ್ ಆಫ್ ಡಿಸ್ಪೆನ್ಸರಿ, ಸರ್ ರೆಂಟ್ ಆಫ್ ಡಿಸ್ಪೆನ್ಸರಿ ಅಂದ್ರೆ ರೆಂಟ್ ಆಫ್ ಕ್ಲಿನಿಕ್ ಅಂತ ಅರ್ಥ, 24,000. ನೆಕ್ಸ್ಟ್ ಟೆಲಿಫೋನ್ ಎಕ್ಸ್ಪೆನ್ಸಸ್, ಟೆಲಿಫೋನ್ ಎಕ್ಸ್ಪೆನ್ಸಸ್ 5,000. ಪರ್ಸನಲ್ ಎಕ್ಸ್ಪೆನ್ಸಸ್ ಪರ್ಸನಲ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪರ್ಸನಲ್, ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಬ್ಯಾಂಕ್. ನೋಡಿ, ಲೋನ್ ತಗೊಂಡಿರೋದು ಪ್ರೊಫೆಷನಲ್ ಯೂಸ್ಗೆ ಅಂತ ಹೇಳಿ, ಸೊ ಅದಕ್ಕೆ ಅದರ ಮೇಲೆ ಕಟ್ಟತಕ್ಕಂತ ಇಂಟ್ರೆಸ್ಟ್ ಅದು ಕೂಡ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪ್ರೊಫೆಷನ್ ಆಗುತ್ತೆ, ಪ್ರೊಫೆಷನಲ್ ಆಗುತ್ತೆ. ಸೊ 2,000 ರುಪೀಸ್. ನೆಕ್ಸ್ಟ್ ಪಾಯಿಂಟ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದೆ, ಕಾರ್ ಮೇಲೆ ಮಾಡಿದ್ದಾನೆ. ಸಿ ಇನ್ಶೂರೆನ್ಸ್ ಪ್ರೀಮಿಯಂ ಕಾರ್ ಮೇಲೆ 7,000 ಆಗಿದೆ, ಇದರಲ್ಲಿ ಅರ್ಧ 3,500 ರೂಪಾಯಿ ಪ್ರೊಫೆಷನ್ ಆಗುತ್ತೆ. ಹೌಸ್ ಪ್ರಾಪರ್ಟಿ ಇದು ಹೌಸ್ ಪ್ರಾಪರ್ಟಿಗೆ ಹೋಗುತ್ತೆ, ಇಲ್ಲಿ ಬರಲ್ಲ. ಲೋಕಲ್ ಟ್ಯಾಕ್ಸಸ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋದು ತಗೊಳ್ಳಲ್ಲ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪರ್ಸನಲ್ ಅಂತ ಅವನೇ ಹೇಳಿದ್ದಾನೆ, ಅದನ್ನು ತಗೊಳ್ಳಲ್ಲ. ಚಾರಿಟೀಸ್ ಅಂತ ಹೇಳಿದ್ದಾನೆ, ಡೊನೇಷನ್ಸ್ ಚಾರಿಟೀಸ್ ಕೊಟ್ರೆ ಅದು ಕೂಡ ಪ್ರೊಫೆಷನ್ ಆಗಲ್ಲ. ಸೊ ಅದಕ್ಕೆ ಇಷ್ಟು ಪಾಯಿಂಟ್ಸ್ ಮುಗೀತು. ಈಗ ಎಲ್ಲ ಎಕ್ಸ್ಪೆನ್ಸಸ್ ಆಡ್ ಮಾಡಿದ್ರೆ 5, 11, 17 4,75,000, 2,10,540 ಹೋದ್ರೆ ಇನ್ನ 2,64,460 ರೂಪಾಯಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗುತ್ತೆ. ಇಷ್ಟು ಬಿಸಿಯು 23, 22, 21 ಸಾಲ್ವ್ ಮಾಡಿದ್ವಿ. ಓಕೆನಾ? ಇನ್ನ ನೆಕ್ಸ್ಟ್ ಮೋರ್ ಪ್ರಾಬ್ಲಮ್, 23, 22, 21 ಬಿಸಿ ಯೂಸ್ ಮಾಡ, ಬಿ ಯೂಸ್ ಆಗಿದೆ, ಬಿಸಿ ಯೂಸ್ ಮಾಡ. ನೆಕ್ಸ್ಟ್ ಹಾಗೆ ಬಿ ಎನ್ ಯೂಸ್ ಮಾಡ.